ನಾನು ಕಮ್ಯುನಿಟಿಯ ಬಗ್ಗೆ ಹೇಳಲಿಲ್ಲ ಅವಾಗ. ಅಲ್ಲಲ್ಲ, ಹಿಂಗಿರುವಂತದ್ದು ಮತ್ತೆ ಅವರು ಸೇಮ್ ಆಗಿರುವಂತ ಕಾರಣಕ್ಕಾಗಿ ಹಾಗಾದ್ರೆ ಎಐಸಿಸಿ ಅವರು ರಕ್ಷಣೆ ಮಾಡ್ತಾ ಇರೋದು ಎಐಸಿಸಿ ಅವರು ಎಂಎಲ್ಎ ಯಾರು ಶಿಷ್ಯ? ಎಐಸಿಸಿ ಅಧ್ಯಕ್ಷರ ಶಿಷ್ಯ, ಆದ್ರಿಂದಾಗಿ ಅವರು ರಕ್ಷಣೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಆರಕ್ಷಕರು ಮೊನ್ನೆ ಬಂದಾಗ ಸೇವೆ ತನಿಖೆ ಕೊಡಬೇಕು ಅಂತ ಹೇಳಿದ್ರು, ಅಂತ ಸಂದರ್ಭದಲ್ಲಿ ಇಲ್ಲ ಏನು ಪರಿಶ್ರಮ ಮಾಡಿದ್ರೆ ಅವ್ರ ಜೊತೆ ನಾನು ಮಾತಾಡಿದ್ರು, ಲಂಚ ಕೇಳಿತ್ತು, ದುಡ್ಡು ಕೇಳಿತ್ತು, ಆಡಿಯೋಗಳಿದೆ ಅಂತೇಳಿ ಹೇಳಿದ್ರು. ಅಂದ್ರೆ ಗಾಡಿಯಲ್ಲಿ ಗುಂಡು ಹೊಡೆದು ಕೆಲಸ ಮಾಡಿದ್ರೆ ಯಾಕೆ ಆಡಿಯೋಗಳು ಬರ್ತಾ ಇಲ್ಲ? ಈಗ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಅಂತ ಹೇಳಿದ್ರಿ, ಇಲ್ಲ ನಮ್ಮ ಹತ್ರ 20 ವರ್ಷ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಟೈಮಲ್ಲಿ, ಅದನ್ನ ಯಾಕೆ ಅದನ್ನ ಆಡಿಯೋ ಕೊಟ್ಟು ಅದನ್ನ ತನಿಖೆ ಮಾಡ್ತಿದ್ರು ನೋಡಿ. ಈಗ ಮೊನ್ನೆ ಹೇಳಿದ್ರು ನನ್ನ ಹತ್ರ ಯಾರೋ ಯಾರು ಬರ್ತಾರಲ್ಲ, ಅವ್ರ ಕಷ್ಟ ಹೇಳಿದಾಗ ನಾನು ರೆಕಾರ್ಡ್ ಮಾಡ್ಕೊತೀನ. ಇಲ್ಲ ಕಷ್ಟ ಹೇಳ್ಕೊಂಡಿದ್ದಷ್ಟೇ, ಅವರು ಇದನ್ನ ಹೇಳಿ ಅಂತ ಹೇಳಲಿಲ್ಲ. ಇಲ್ಲೂ ಅದು ಏನಾಗತ್ತ, ಇದು ಸಿಸ್ಟಮ್ ಆಗ್ಬಿಟ್ಟಿದೆ. ಸರ್ಕಾರ ಅಂತ ಆರೋಪ ಮಾಡಿದ್ರು ನಿಮ್ ಮೇಲೆ, ನೀವ್ ಯಾಕೆ ಅಲ್ಲಿ ಕೂಡ ನಡೀತಾ ಇತ್ತಲ್ಲ ಅದು, ಅಲ್ಲಿ ಪ್ರೂವ್ ಮಾಡಿದ್ರ ಅವರು? ಪ್ರೂವ್ ಮಾಡಿದ್ರ? ಇಲ್ಲ ಏನಾಗತ್ತೆ, ಆಫೀಸರ್ ಅವ ಹಿಂಗ ನನ್ನ ಹತ್ರ ಹೇಳ್ತಾನೆ ಅಂದ ತಕ್ಷಣ ನಾನು ಹೋಗಿ ಹೇಳಿದ್ರೆ ನನಗೆ ದಾಖಲೆ ಇಲ್ಲ. ಇವ್ನು ಹೇಳಿದ್ನು ಅಂದ ತಕ್ಷಣನೇ ತೊಂದರೆಗೆ ಹೋಗೋದು ಅವನು, ನಾನಲ್ಲ. ಅವನು ತೊಂದರೆ ಆಗಬಾರ್ದಲ್ಲ, ನಾವು ಸುಮ್ಮನೆ ಇರ್ತೀವಿ. ಆರಕ್ಷಕರು ಬಂದ ಸಂದರ್ಭದಲ್ಲಿ ರಾಜೇಗೌಡರು ಇದ್ದಾರೆ, ಮಾಜಿ ಶಾಸಕರು, ಅವರು ಹೇಳಿದ್ರು ಆಡಿಯೋ ಇದೆ ನನ್ನ ಹತ್ರ, ಇದೆ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು, ಅವರೇ ಕೊಡಲಿಲ್ಲ? ನನಗೆ ಗೊತ್ತಿಲ್ಲ. ಅಲ್ಲ ಆಡಿಯೋ ಬಗ್ಗೆ ನಾನು ಹೇಳ್ತೀನಿ. ಅಲ್ಲ ಅವ್ರ ಹತ್ರ ಇರ್ಬೋದು, ಅವ್ರ ಹತ್ರ ಇರ್ಬೋದು, ನೀವು ಅವ್ರನ್ನ ಪ್ರಶ್ನೆ ಕೇಳಿ. ಅವ್ರ ಹತ್ರ ಇದ್ರೆ ಅವ್ರು ಬಿಡುಗಡೆ ಮಾಡ್ತಾರೆ. ನನ್ನ ಹತ್ರ ಯಾವ ಆಡಿಯೋ ನನ್ನ ಹತ್ರ ಇಲ್ಲ, ಬೇರೆಯವ್ರ ಹತ್ರ ಇದ್ರೆ ನಂದೇನು ನನಗೆ ಸಮಸ್ಯೆ ಇಲ್ಲ. ಬಟ್ ನನಗೆ ಗೊತ್ತಿದ್ದನ್ನಷ್ಟೇ ಹೇಳ್ತೀನಿ, ದಾಖಲೆ ಇದ್ರೆ ಮಾತ್ರನೇ ದಾಖಲೆ ಬಿಡುಗಡೆ ಮಾಡ್ತೇನೆ. ಬಟ್ ಇದು ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರಗಳನ್ನ ಅಷ್ಟನ್ನೇ ಹೇಳ್ತೇನೆ ನಾನು. ಅಲ್ಲಲ್ಲ ನಾನು ಅಡ್ಡ ಬರಲ್ಲ, ನಾನು ಅಡ್ಡ ಬರೋದಿಲ್ಲ. ನಾನು ಅದಕ್ಕೆ ಇವಾಗ ಕರೆ ಕೊಟ್ಟಿದ್ದೇನಲ್ಲ, ರಾಜ್ಯಾದ್ಯಂತ ಸಮುದಾಯ ಕೂಡ ಹೊರಗೆ ಬರ್ತದೆ. ಯಾರು ಆ ಕುಟುಂಬಕ್ಕಾಗಿರೋ ನೋವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಸಹಕಾರಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ಬರಲಿ, ಅವ್ರಿಗೆ ನ್ಯಾಯ ಸಿಗಲಿ ಅನ್ನೋದನ್ನು ಮಾಡ್ತೀನಿ. ನಾನು ಕಮ್ಯುನಿಟಿಯ ಬಗ್ಗೆ ಹೇಳಲಿಲ್ಲ ಅವಾಗ. ಅಲ್ಲಲ್ಲ, ಇರುವಂತದ್ದು ಮತ್ತೆ ಅವರು ಸೇಮ್ ಆಗಿರುವಂತ ಕಾರಣಕ್ಕಾಗಿ ಹಾಗಾದ್ರೆ ಎಐಸಿಸಿ ಅವರು ರಕ್ಷಣೆ ಮಾಡ್ತಾ ಇರೋದು ಎಐಸಿಸಿ ಅವರು ಎಂಎಲ್ಎ ಯಾರು ಶಿಷ್ಯ? ಎಐಸಿಸಿ ಅಧ್ಯಕ್ಷರ ಶಿಷ್ಯ, ಆದ್ರಿಂದಾಗಿ ಅವರು ರಕ್ಷಣೆ ಮಾಡ್ತಿದ್ದಾರೆ. ಸರಿ, ಪ್ರಮುಖವಾಗಿ ಆರಕ್ಷಕರು ಮೊನ್ನೆ ಬಂದಾಗ ಸೇವೆ ತನಿಖೆ ಕೊಡಬೇಕು ಅಂತ ಹೇಳಿದ್ರು, ಅಂತ ಸಂದರ್ಭದಲ್ಲಿ ಇಲ್ಲ ಏನು ಪರಿಶ್ರಮ ಮಾಡಿದ್ರೆ ಅವ್ರ ಜೊತೆ ನಾನು ಮಾತಾಡಿದ್ರು, ಲಂಚ ಕೇಳಿತ್ತು, ದುಡ್ಡು ಕೇಳಿತ್ತು, ಆಡಿಯೋಗಳಿದೆ ಅಂತೇಳಿ ಹೇಳಿದ್ರು. ಅಂದ್ರೆ ಗಾಡಿಯಲ್ಲಿ ಗುಂಡು ಹೊಡೆದು ಕೆಲಸ ಮಾಡಿದ್ರೆ ಯಾಕೆ ಆಡಿಯೋಗಳು ಬರ್ತಾ ಇಲ್ಲ? ಈಗ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಅಂತ ಹೇಳಿದ್ರಿ, ಇಲ್ಲ ನಮ್ಮ ಹತ್ರ 20 ವರ್ಷ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಟೈಮಲ್ಲಿ, ಅದನ್ನ ಯಾಕೆ ಅದನ್ನ ಆಡಿಯೋ ಕೊಟ್ಟು ಅದನ್ನ ತನಿಖೆ ಮಾಡ್ತಿದ್ರು ನೋಡಿ. ಈಗ ಮೊನ್ನೆ ಹೇಳಿದ್ರು ನನ್ನ ಹತ್ರ ಯಾರೋ ಯಾರು ಬರ್ತಾರಲ್ಲ, ಅವ್ರ ಕಷ್ಟ ಹೇಳಿದಾಗ ನಾನು ರೆಕಾರ್ಡ್ ಮಾಡ್ಕೊತೀನಿ. ಇಲ್ಲ ಕಷ್ಟ ಹೇಳ್ಕೊಂಡಿದ್ದಷ್ಟೇ, ಅವರು ಇದನ್ನ ಹೇಳಿ ಅಂತ ಹೇಳಲಿಲ್ಲ. ಇಲ್ಲೂ ಅದು ಏನಾಗತ್ತ, ಇದು ಸಿಸ್ಟಮ್ ಆಗ್ಬಿಟ್ಟಿದೆ. ನಿಮ್ಗೆ ಪರ್ಸೆಂಟೇಜ್ ಸರ್ಕಾರ ಅಂತ ಆರೋಪ ಮಾಡಿದ್ರು ನಿಮ್ ಮೇಲೆ, ನೀವ್ ಯಾಕೆ ಅಲ್ಲಿ ಕೂಡ ನಡೀತಾ ಇತ್ತಲ್ಲ ಅದು, ಅಲ್ಲಿ ಪ್ರೂವ್ ಮಾಡಿದ್ರ ಅವರು? ಪ್ರೂವ್ ಮಾಡಿದ್ರ? ಇಲ್ಲ ಏನಾಗತ್ತೆ, ಆಫೀಸರ್ ಅವ ಹಿಂಗ ನನ್ನ ಹತ್ರ ಹೇಳ್ತಾನೆ ಅಂದ ತಕ್ಷಣನೇ ನಾನು ಹೋಗಿ ಹೇಳಿದ್ರೆ ನನಗೆ ದಾಖಲೆ ಇಲ್ಲ. ಇವ್ನು ಹೇಳಿದ್ನು ಅಂದ ತಕ್ಷಣನೇ ತೊಂದರೆಗೆ ಹೋಗೋದು ಅವನು, ನಾನಲ್ಲ. ಅವನು ತೊಂದರೆ ಆಗಬಾರ್ದಲ್ಲ, ನಾವು ಸುಮ್ಮನೆ ಇರ್ತೀವಿ. ಆರಕ್ಷಕರು ಬಂದ ಸಂದರ್ಭದಲ್ಲಿ ರಾಜೇಗೌಡರು ಇದ್ದಾರೆ, ಮಾಜಿ ಶಾಸಕರು, ಅವರೇ ಹೇಳಿದ್ರು ಆಡಿಯೋ ಇದೆ ನನ್ನ ಹತ್ರ, ಇದೆ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು, ಅವರೇ ಕೊಡಲಿಲ್ಲ? ನನಗೆ ಗೊತ್ತಿಲ್ಲ. ಅಲ್ಲ ಆಡಿಯೋ ಬಗ್ಗೆ ನಾನು ಹೇಳ್ತೀನಿ. ಅಲ್ಲ ಅವ್ರ ಹತ್ರ ಇರ್ಬೋದು, ಅವ್ರ ಹತ್ರ ಇರ್ಬೋದು, ನೀವು ಅವ್ರನ್ನ ಪ್ರಶ್ನೆ ಕೇಳಿ. ಅವ್ರ ಹತ್ರ ಇದ್ರೆ ಅವ್ರು ಬಿಡುಗಡೆ ಮಾಡ್ತಾರೆ. ನನ್ನ ಹತ್ರ ಯಾವ ಆಡಿಯೋ ನನ್ನ ಹತ್ರ ಇಲ್ಲ, ಬೇರೆಯವ್ರ ಹತ್ರ ಇದ್ರೆ ನಂದೇನು ನನಗೆ ಸಮಸ್ಯೆ ಇಲ್ಲ. ಬಟ್ ನನಗೆ ಗೊತ್ತಿದ್ದನ್ನಷ್ಟೇ ಹೇಳ್ತೀನಿ, ದಾಖಲೆ ಇದ್ರೆ ಮಾತ್ರನೇ ದಾಖಲೆ ಬಿಡುಗಡೆ ಮಾಡ್ತೇನೆ. ಬಟ್ ಇದು ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರಗಳನ್ನ ಅಷ್ಟನ್ನೇ ಹೇಳ್ತೇನೆ ನಾನು. ಅಲ್ಲಲ್ಲ ನಾನು ಅಡ್ಡ ಬರಲ್ಲ, ನಾನು ಅಡ್ಡ ಬರೋದಿಲ್ಲ. ನಾನು ಅದಕ್ಕೆ ಇವಾಗ ಕರೆ ಕೊಟ್ಟಿದ್ದೇನಲ್ಲ, ರಾಜ್ಯಾದ್ಯಂತ ಸಮುದಾಯ ಕೂಡ ಹೊರಗೆ ಬರ್ತದೆ. ಯಾರು ಆ ಕುಟುಂಬಕ್ಕಾಗಿರೋ ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಸಹಕಾರಕ್ಕೆ ಯಾರ್ಯಾರು ಬರ್ತಾರೋ
ಎಲ್ಲರೂ ಕೂಡ ಬರಲಿ, ಅವರಿಗೆ ನ್ಯಾಯ ಸಿಗಲಿ ಅನ್ನೋದನ್ನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.